ಹಾಯ್ ಗೈಸ್, ಸಲಾಮ್, ನಮಸ್ತೆ, ವೆಲ್ಕಮ್ ಟು ಎಂಟಿಪ್ರೇಡ್ಸ್ಗೆ ಎಲ್ಲರಿಗೂ ಸ್ವಾಗತ ಹೇಳ್ತಾ. ಇವತ್ತು ಮತ್ತೆ 4K ವಿಡಿಯೋ ಜೊತೆಗೆ ಒಳ್ಳೊಳ್ಳೆ ಗಾಡಿಗಳ ಜೊತೆಗೆ ಮತ್ತೆ ನಿಮ್ಮದೇ ಬಂದಿದ್ದೀನಿ. ಸ್ವಿಫ್ಟ್ ಇದೆ, ವೆರ್ನಾ ಇದೆ, ಆ ಕಡೆ ನೋಡಿ ವೆರ್ನಾ ಇದೆ ರೆಡ್ ಕಲರಲ್ಲಿ, ಹಾಗೆಯೇ ನ್ಯಾನೋ, ಸ್ಕೋಡಾ, ರೈಡರ್ ಸ್ಕೋಡಾಗಳಿದೆ, i20 ಇದೆ, ಓಮ್ನಿ ಇದೆ, ನ್ಯಾನೋಗಳು ಎರಡು ಇದೆ, ವ್ಯಾಗನಾರ್ ಇದೆ, 800 ಇದೆ. ಎಲ್ಲ ಗಾಡಿಗಳು ಮಿಕ್ಸ್ ಆಗಿ ತೊಗೊಂಡು ಇವತ್ತು ಮತ್ತೆ ನಿಮ್ಮದೇ ಬರ್ತಾ ಇದ್ದೀನಿ. ಸೆಕೆಂಡ್ ಹ್ಯಾಂಡ್ ಒಳ್ಳೆ ಗಾಡಿಗಳು. ಇವತ್ತು ಮಾಡ್ತಾರಂಥ ವೀಡಿಯೋ ಮಾಡ್ತಾರಂಥ ಜಾಗ ಬಂದು ಹುಣಸೂರು ಕಾರ್ಸ್ ಗ್ಯಾಲಾಕ್ಸಿ, ಜೊತೆಗೆ ಇಮ್ರಾನ್ ಕಾರ್ ಗ್ಯಾರೇಜು, ಎರಡೂ ಇಲ್ಲಿ ಜೊತೆಲೇ ಇರುತ್ತೆ. ಇದು ಬಂದು ಶೋರೂಮ್ ಬಂದು ಹುಣಸೂರು ಕಾರ್ಸ್ ಗ್ಯಾಲಾಕ್ಸಿ ಗ್ಯಾರೇಜು. ಇಲ್ಲಿ ಬೇಕು ಅಂದರೆ ಇಲ್ಲೇ ನಿಮಗೆ ಚೆಕ್ ಮಾಡಿಸ್ಕೊಂಡು, ಇಲ್ಲ ಏನೋ ಕೆಲಸಗಳು, ಸಣ್ಣಪುಟ್ಟ ಕೆಲಸಗಳಿದ್ರೆ ಅದನ್ನು ಕೆಲಸಗಳು ಮುಗಿಸ್ಕೊಂಡು ಇಲ್ಲಿಂದ ಹೋಗ್ಬೋದು. 4K ವೀಡಿಯೋ ಮಾಡ್ತಾಯಿದ್ದೀನಿ. 4K ವೀಡಿಯೋ ಮಾಡುವಾಗ ಏನಂತೇಳಿದ್ರೆ ವೈಡ್ ಆ್ಯಂಗಲಲ್ಲಿ 4K ಸಿಗಲ್ಲ, ತುಂಬ ದೂರದಿಂದ ವೀಡಿಯೋ ಮಾಡಬೇಕಾಗುತ್ತೆ, ಅದೊಂದು ಮೈನ್ ಪ್ರಾಬ್ಲಮ್ಮು. ಓಕೆ, ವೀಡಿಯೋ ಗಣ. ವೀಡಿಯೋಗಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಗಿನ ವೀಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ತುಂಬಾ ಗಾಡಿಗಳಿದೆ, ತುಂಬಾ ಟ್ರಾಫಿಕ್ ಇದೆ. ಇವತ್ತು ಇವತ್ತು ಶನಿವಾರ ಆದ್ರಿಂದ ತುಂಬ ಟ್ರಾಫಿಕ್ ಇರುತ್ತೆ. ಮೊದಲನೇದಾಗಿ ಬಂದು ಮಾರುತಿ ಶಿಫ್ಟ್, ಮಾರುತಿ ಶಿಫ್ಟ್ ಇದರದ್ದು ಮಾಡಲ್ ಡೀಟೇಲ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಗಾಡಿ ಒಂದ್ಸಲ ನೋಡ್ಕೊಬಿಡಿ. ಆಫ್ಟರ್ ಮಾರ್ಕೆಟ್ ಅಲೋಯ್ಸ್ ಇದೆ, ಸಣ್ಣ ಪುಟ್ಟ ಸ್ಟಿಕ್ಕರಿಂಗ್ ಇದೆಲ್ಲ ಮಾಡಿ ತುಂಬ ಚೆನ್ನಾಗಿಟ್ಟಿದ್ದಾರೆ. ಗಾಡಿ ವಾಶ್ ಆಗಿಲ್ಲ, ಇಲ್ಲಿ ಧೂಳು ಇದೆಲ್ಲ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಇದು ಕಾಣಿಸುತ್ತೆ. ಗಾಡೀಲಿ ತುಂಬಾ ನೀಟಾಗಿ ಆಫ್ಟರ್ ಮಾರ್ಕೆಟ್ ಅಲೋಯ್ಸ್ ಇದೆ. ಒಂದು 50-60% ಟೈರ್ಸ್ ಇದೆ, ಟೈರ್ಸ್ ಎಲ್ಲ ಚೆನ್ನಾಗಿದೆ. 60%ಗಿಂತ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಟೈರ್ಸು ನೋಡ್ತಾ ಇರ್ಬೋದು, ಗಾಡಿ ತುಂಬಾ ಗುಡ್ ಕಂಡೀಷನಲ್ಲಿ, ನೀಟ್ ಲುಕ್ಕಿಂಗಲ್ಲಿ, ಗುಡ್ ಕಂಡೀಷನಲ್ಲಿ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಇದೆಲ್ಲ ಜೊತೆಗೆ ಇದೆ, ಏನು ತೊಂದರೆ ಇಲ್ಲ. ಚಿಕ್ಕದೊಂದು ಡೆಂಟ್ ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಚಿಕ್ಕದಾಗಿ ಏನೋ ಒಂದು ಪ್ರೆಸ್ ಆಗಿರೋ ಥರ ಕಾಣಿಸ್ತಾ ಇದೆ. ಇಲ್ಲಿ ಇಲ್ಲಿ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಅದು ಬಿಟ್ಟರೆ ಬಾಕಿ ಓವರಾಲ್ ಎಲ್ಲ ಗುಡ್ ಕಂಡೀಷನಲ್ಲಿದೆ. ಇಂಟೀರಿಯರ್ ತೋರಿಸ್ತೀನಿ, ಬನ್ನಿ ಇಂಟೀರಿಯರ್ ಹೋಗೋಣ. ನೆಕ್ಸ್ಟ್ ಬಂದು ವೆರ್ನಾ ಇದೆ ಒಂದು. ಇವಾಗ ವೆರ್ನಾ ಹೋಗೋಣ. ವೆರ್ನಾ ಹೋಗಿಂತ ಮುಂಚೆ ಇಲ್ಲಿ ನೋಡಿ ಒಂದು ಓಮ್ನಿ ಇದೆ, ಅದು ಓಮ್ನಿ ವ್ಯಾನ್ ಇದೆ. ಇದು ಅಷ್ಟೇ, ಇದು ಒಳ್ಳೆ ಕಂಡೀಷನಲ್ಲಿದೆ ಗಾಡಿ. ಇದು ಮಾಡಲ್ ಬಂದು 1998, ಏನಿಲ್ಲ ಆ ಮಾಡಲ್, ಇದರಲ್ಲಿ ಒಳ್ಳೆ ಕಂಡೀಷನಲ್ಲಿದೆ ಗಾಡಿ ಅಂತ ಹೇಳ್ಬೋದು. ಸಣ್ಣ ಪುಟ್ಟ ಕೆಲಸಗಳಿರುತ್ತೆ ಈ ಮಾಡಲ್ ಗಾಡಿಗಳು, ಅಂದಮೇಲೆ ಸಣ್ಣ ಪುಟ್ಟ ಕೆಲಸಗಳು ನಿಮಗೆ ಇದ್ದಿದ್ದೇನೆ. ಗಾಡಿ ಬಂದು 1998 ಮಾಡಲು, 1998 ಮಾಡಲು. ಗಾಡಿಗೆ ಕೇಳ್ತಾರೋದು ಬಂದು 80,000, 80,000 ಕೇಳ್ತಾ ಇದ್ದಾರೆ. ಸಣ್ಣ ಪುಟ್ಟ ನೆಗೋಷಿಯಬಲ್ ಆಗುತ್ತೆ, ಗಾಡಿ ಕೇಳ್ಕೊಂಡು ತೊಗೊಂಡೋಗ್ಬೋದು, ಬನ್ನಿ. ಗೈಸ್, ನೆಕ್ಸ್ಟ್ ಬಂದು ನ್ಯಾನೋ ಇದೆ, ಟಾಟಾ ನ್ಯಾನೋ. ಇದ್ರದ್ದು ಮಾಡಲ್ ಡೀಟೇಲ್ ಕೊಡ್ತೀನಿ. ನ್ಯಾನೋ ಇನ್ನೊಂದು ಅಲ್ಲಿ ಸೂಪರ್ ಆಗಿದೆ ಅದೂ. ಇದು ಒಂದು ಲೋ ಬಜೆಟ್ ನ್ಯಾನೋ ಅಂತ ಹೇಳ್ಬೋದು. ಗಾಡಿ ಎಲ್ಲ ಓವರಾಲ್ ಬಾಡಿ ಲೈನಿಂಗ್ ಇದೆಲ್ಲ ತುಂಬ ನೀಟಾಗಿದೆ, ಕಂಡೀಷನ್ ಆಗಿದೆ, ಏನು ತೊಂದರೆ ಇಲ್ಲ. ಸಣ್ಣ ಪೇಂಟ್ ಎಲ್ಲ ಸ್ವಲ್ಪ ಡಲ್ ಆಗಿದೆ, ಸಣ್ಣ ಪುಟ್ಟ ಡ್ಯಾಮೇಜಸ್ ಈ ಥರ ಕಾಣಿಸ್ಬೋದು, ಅದು ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ. ನೋಡ್ತಾ ಇರ್ಬೋದು ನೀವು, ತುಂಬಾ ಪರ್ಫೆಕ್ಟ್ ಲುಕ್ಕಲ್ಲಿ. ಸ್ವಲ್ಪ ಕೊಳೆ ಇದೆ ಗಾಡಿ ಮೇಲೆ, ಅದರಿಂದ ಗಾಡಿ ಸ್ವಲ್ಪ ಇದು ಕಾಣಿಸ್ಬೋದು, ಬಟ್ ಅದಲ್ಲದೆ ಓವರಾಲ್ ಗುಡ್ ಕಂಡೀಷನಲ್ಲಿದೆ. ಇಂಟೀರಿಯರು ನೋಡ್ತಾ ಇರ್ಬೋದು, ಇದು ಅಷ್ಟೇ ಓಕೆ ಕಂಡೀಷನಲ್ಲಿದೆ, ಏನು ತೊಂದರೆ ಇಲ್ಲ. ಸಣ್ಣ ಪುಟ್ಟ ಕ್ಲೀನಿಂಗು ಇದೆಲ್ಲ ಕೆಲಸಗಳಿದೆ ಅಷ್ಟೇ, ಅದು ಬಿಟ್ಟರೆ ಓಕೆ ಓಕೆ ಇದೆ. ಡೋರ್ ಪ್ಯಾಡೆಲ್ಲ ತುಂಬ ಚೆನ್ನಾಗೇನೇ ಇದೆ, ಸೆಂಟ್ರಲ್ ಲಾಕ್ ಸಿಸ್ಟಮಿಗಿದೆ, 4 ಮ್ಯಾನುವಲ್ ವಿಂಡೋಸ್ ಬರುತ್ತೆ, ಸ್ಪೀಕರ್ ಅಡಿಷ್ನಲ್ ಬಾಕ್ಸ್ ಹಾಕ್ಸಿದ್ದಾರೆ. ಬಾಕಿ ಓವರಾಲ್ ಗುಡ್ ಕಂಡೀಷನ್ ಅಂತಲೇ ಹೇಳ್ಬೋದು. ಸೀಟ್ ಕವರ್ಸು ಇದೆಲ್ಲ ಸಣ್ಣ ಪುಟ್ಟ ಕೆಲಸಗಳು, ಅದು ಬಿಟ್ಟರೆ ಓವರಾಲ್ ಗುಡ್ ಕಂಡೀಷನಲ್ಲಿದೆ. ಇದರದ್ದು ಡೀಟೇಲ್ ಕೊಡ್ತೀನಿ, ಬನ್ನಿ. ಟಾಟಾ ನ್ಯಾನೋ ವೈಟ್ ಕಲರ್ ನ್ಯಾನೋ ಬಂದು 2012 ಮಾಡಲು, 2012 ಮಾಡಲು, 2012 ಫೋರ್ತ್ ಓನರ್ಲಿದೆ, 4 ಓನರ್ಲಿದೆ. ಗಾಡಿಗೆ ಕೇಳ್ತಾರೋದು ಬಂದು 80,000, 80,000 ನೆಗೋಷಿಯಬಲು. ಇದರಲ್ಲೂ ಅಷ್ಟೇ ಸಣ್ಣ ಪುಟ್ಟ ನೆಗೋಷಿಯಬಲ್ ಆಗುತ್ತೆ, 80,000. ನೆಕ್ಸ್ಟ್ ಗಾಡಿ ಹೋಗೋಣ. ನೆಕ್ಸ್ಟ್ ಗಾಡಿ ಹೋಗಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆಗಿನ ವೀಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್ ಗಾಡಿ ಬಂದು ಸ್ಕೋಡಾಗಳಿದೆ, ಅದನ್ನು ತೋರಿಸ್ತೀನಿ. ಅದಾದಮೇಲೆ ಒಂದು i20 ಇದೆ, ಒಳ್ಳೆ ಕಂಡೀಷನಲ್ಲಿ i20 ಇದೆ. ಶವರ್ಲೈಟ್ ಬೀಟ್ ಇದೆ ಲೋ ಬಜೆಟಲ್ಲಿ. ನೆಕ್ಸ್ಟ್ ಬಂದು ಸ್ಕೋಡಾ ಇದೆ ಒಂದು ರೆಡ್ ಕಲರಲ್ಲಿ. ಇದರದ್ದು ಮಾಡಲ್ ಡೀಟೇಲ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಗಾಡಿ ಒಂದು ಓವರಾಲ್ ಗುಡ್ ಲುಕ್ಕಿಂಗ್ ನೋಡ್ಕೊಂಬಿಡಿ, ತುಂಬಾ ಕಂಡೀಷನಲ್ಲಿದೆ. ಫಸ್ಟು ಔಟ್ಸೈಡ್ ತೋರಿಸ್ಕೊಡ್ತೀನಿ, ಅದಾದಮೇಲೆ ಇಂಟೀರಿಯರ್ ತೋರಿಸ್ತೀನಿ. ಓವರಾಲ್ ಗುಡ್ ಲುಕ್ಕಿಂಗಲ್ಲೇ ಇದೆ ಅಂತ ಹೇಳ್ಬೋದು ಗಾಡಿ. ಒಂದು ರೆಡ್ ಕಲರಲ್ಲಿದೆ, ಒಂದು ಬ್ಲ್ಯಾಕಲ್ಲಿದೆ. i20 ನೋಡಿ ಗೈಸ್ ಹೆಂಗೆ ನಿಂತಿದೆ ಅಂತ, ಸೂಪರ್ ಆಗಿದೆ ಗಾಡಿ. ಅದಕ್ಕಿಂತ ಮುಂಚೆ ಗಾಡಿ ನೋಡ್ಕೊಂಬಿಡಿ, ತುಂಬಾ ನೀಟಾಗಿರೋಂಥ ಒಂದು ಗಾಡಿ ಅಂತಲೇ ಹೇಳ್ಬೋದು. ಈ ಒಂದು ಮಾಡಲು, ಈ ಒಂದು ಇದ್ರ ಕಂಡೀಷನಲ್ಲಿ ತುಂಬ ನೀಟಾಗಿದೆ ಅಂತಲೇ ಹೇಳ್ಬೋದು. ಗಾಡಿ ನೋಡಿ ಹೇಗಿದೆ ಅನ್ನೋದು. ಸಣ್ಣ ಪುಟ್ಟ ಈ ಥರ ತರಲೆ ಹುಡುಗರು ಮಾಡಿರೋಂಥ ಕೆಲಸಗಳು, ತರಲೆ ಚಿಕ್ಕ ಮಕ್ಕಳು ಮಾಡಿರೋಂಥದ್ದಲ್ಲ ಇದು, ಇದು ಯಾರೋ ದೊಡ್ಡವರೇ ಮಾಡಿರೋಂಥದ್ದು. ಏನೋ ತಿನ್ನೋ ಬುದ್ಧಿ ಅಂತ ಹೇಳ್ತಾರಲ್ಲ ಆ ಥರ. ಇದು ಸಣ್ಣ ಪುಟ್ಟ ಕೆಲಸಗಳಿದೆ, ಹಾಗೆಯೇ ನೋಡ್ತಾ ಇರ್ಬೋದು. ಡ್ಯಾಶ್ಬೋರ್ಡ್ ಒಂದು ಟಚ್ ಸ್ಕ್ರೀನ್ ಡಿಸ್ಪ್ಲೇ ಎಲ್ಲ ಹಾಕ್ಸಿದ್ದಾರೆ. ಸೀಟ್ ಕವರ್ಸ್ ಎಲ್ಲ ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಸೀಟ್ ಕವರ್ಸ್ ಎಲ್ಲ ಲೆದರ್ ಸೀಟ್ ಕವರ್ಸು, ಒರಿಜಿನಲ್ ಕಂಪ್ನಿ ಸೀಟ್ ಕವರ್ಸ್ ಇದೆ. ಅದ್ರ ಮೇಲೆ ಕವರ್ಗಳು ಹಾಕ್ಬೇಕಾಗುತ್ತೆ. ಅದು ಬಿಟ್ಟರೆ ಓವರಾಲ್ ಗುಡ್ ಲುಕ್ಕಿಂಗ್, ಗುಡ್ ಕಂಡೀಷನಲ್ಲಿ ಇದೆ ಅಂತ ಹೇಳ್ಬೋದು. ಬನ್ನಿ ಈಗ
ಇದರದ್ದು ಡೀಟೇಲ್ ಕೊಡ್ತೀನಿ, ಡೀಟೇಲ್ಗೆ ಹೋಗೋಣ ಗೈಸ್. ಇದು ಡೀಟೇಲ್ ಕೊಡೋಕ್ಕಿಂತ ಮುಂಚೆ ಬ್ಲ್ಯಾಕನ್ನು ತೋರಿಸ್ತೀನಿ, ಅದನ್ನು ನೋಡ್ಕೊಂಬಿಡಿ. ಏನಕ್ಕೆ ಅಂತ ಹೇಳಿದ್ರೆ ಎರಡರದ್ದು ಸೇಮ್ ಡೀಟೇಲ್ ಸೇಮ್ ಇದೆ. ಕಂಪ್ನಿ ಫಿಟೆಡ್ ಅಲಾಯ್ಸ್ ಇದೆಲ್ಲ ಬರುತ್ತೆ. ಫೋರ್ ಡಿಸ್ಕೋ ಆಲ್ ವೀಲ್ ಡಿಸ್ಕ್ ಬರುತ್ತೆ, ಅದಕ್ಕೂ ಅಷ್ಟೇ ಆಲ್ ವೀಲ್ ಡಿಸ್ಕೋ. ಇದೊಂದು ಲಕ್ಸುರಿ ಸೆಗ್ಮೆಂಟಲ್ಲಿ ಸೇರಿದಂಥ ಗಾಡಿಗಳಿದೆಲ್ಲ. ಈ ಗಾಡಿಗಳದ್ದು ರೇಟು ನಾನು ಹೇಳ್ತೀನಿ, ರೇಟು ಡೀಟೇಲ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಗಾಡಿ ಒಂದು ಓವರಾಲ್ ಲುಕ್ ನೋಡ್ಕೊಂಬಿಡಿ. ಗಾಡಿ ಇಲ್ಲ, ಓಕೆ ಕಂಡೀಷನಲ್ಲಿ ಇದೆ. ರಿವರ್ಸ್ ಪಾರ್ಕಿಂಗ್, ಕ್ಯಾಮ್ರಾ, ಸೆನ್ಸರು ಇದೆಲ್ಲ ಬರುತ್ತೆ. ಒಂದು ಲಕ್ಸುರಿ ಕ್ಯಾಟಗರಿಗೆ ಬಂದಿರೋಂಥ ಒಂದು ಸ್ಕೋಡಾ ಲಾವ್ರಾ. ಇದು ತುಂಬ ಉದ್ದಾಗಿ ತುಂಬ ಪರ್ಫೆಕ್ಟ್ ಒಂದು ಇದು ಕಂಡೀಷನಲ್ಲಿ ಸ್ಕೋಡಾ ಲಾವ್ರಾ. ಇದು ಲಕ್ಸುರಿ ಕ್ಯಾಟಗರಿಗಳಲ್ಲೇ ಬಂದಿರೋಂಥ ಒಂದು ಗಾಡಿ. ಇದು ತುಂಬಾ ಪವರ್ಫುಲ್ ವೆಹಿಕಲ್ ಅಂತಲೇ ಹೇಳ್ಬೋದು. ಇದರಲ್ಲಿ ಆಟೋಮೆಟಿಕ್ ಜಿ ಎಸ್ ಜಿ ಗೇರ್ ಬಾಕ್ಸು ಬರುತ್ತೆ. ಆಟೋಮೆಟಿಕ್ ಗೇರ್ ಬಾಕ್ಸ್ ಸಿಕ್ಕಿದ್ರೆ ಇನ್ನೂ ಸೂಪರ್ ಇದರಲ್ಲಿ, ಯಾಕೆಂದರೆ ಅದರಲ್ಲಿ ಗೇರ್ ಬಾಕ್ಸ್ ಬಂದು ಡಿ ಎಸ್ ಜಿ ಬರುತ್ತೆ. ಬರಿ ಇದ್ರದ್ದು ಇಂಟೀರಿಯರ್ ತೋರಿಸ್ತೀನಿ ಗೈಸ್. ಇದು ಬಂದು ಸ್ಕೋಡಾ ಲಾವ್ರಾದು ಇಂಟೀರಿಯರು, ಬ್ಲ್ಯಾಕ್ ಗಾಡಿದು. ಇದು ಅಷ್ಟೇ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಇದೆಲ್ಲ ಇದೆ. ತುಂಬಾ ಕೂಲ್ ಲುಕ್ಕಿಂಗಲ್ಲಿ ತುಂಬ ಚೆನ್ನಾಗಿದೆ, ತುಂಬಾ ಪರ್ಫೆಕ್ಟ್ ಆಗಿದೆ. ಸ್ಟೀರಿಂಗ್ ವೀಲಲ್ಲಿ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ ಇದೆಲ್ಲ ಬರುತ್ತೆ, ಜೊತೆಗೆ ನಾಲ್ಕು ಪವರ್ ವಿಂಡೋ ಸೈಡ್ ಮಿರರ್ ಬಂದು ಆಟೋಮೆಟಿಕ್ ಬರುತ್ತೆ. ಇದು ಸೀಟ್ ಕವರ್ಸ್ ಎಲ್ಲ ಇದಾಗ ಹಾಕ್ಸಿದ್ದಾರೆ, ಅದರಿಂದ ಇದು ಓಕೆ ಇದೆ ಕಂಡೀಷನ್ ಗಾಡಿ ಇದು. ಬನ್ನಿ, ಈಗ ಮಳೆ ಬರ್ತಾ ಇದೆ, ಮಳೆ ಶುರುವಾಗಿದೆ, ಅಷ್ಟರಲ್ಲಿ ಇದ್ರದ್ದು ಡೀಟೇಲ್ ಕೊಡ್ತೀನಿ, ಬನ್ನಿ ಹೋಗೋಣ. ಬ್ಲ್ಯಾಕ್ ರೆಡ್ ಎರಡು ಗಾಡಿನೂ 2007 ಮಾಡಲ್ಲ, ಫೋರ್ತ್ ಓನರ್ಲಿದೆ. 2007 2007 ನಾಲ್ಕನೇ ಓನರ್ಲಿದೆ. ಗಾಡಿಗೆ ಕೇಳ್ತಾರದು ಬಂದು 250,000 ನೆಗೋಷಿಯಬಲ್, 250,000 ನೆಗೋಷಿಯಬಲ್ ಗಾಡಿಗೆ. ಬನ್ನಿ ನೆಕ್ಸ್ಟ್ ಗಾಡಿ ಹೋಗೋಣ. ನೆಕ್ಸ್ಟ್ ಬಂದು i20 ಇದೆ ಗೈಸ್. ನೆಕ್ಸ್ಟ್ ಬಂದು i20 ಇದೆ. ಅದಾದಮೇಲೆ ಅದೊಂದು ನ್ಯಾನೋ ಇದೆ. ಅದಾದಮೇಲೆ ಒಂದು 800 ಇದೆ. ಒಂದು ವ್ಯಾಗನಾರ್, ಓಲ್ಡ್ ಮಾಡೆಲ್ ವ್ಯಾಗನಾರ್, ಲೋ ಬಜೆಟ್ ವ್ಯಾಗನಾರ್ ಇದೆ. ಇದೆಲ್ಲ ತೋರಿಸ್ತೀನಿ. ಲೆಟ್ B2 ಹೋಗೋಣ. B2 ಹೋಗಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ವೀಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ಯಾರಿಗಾದರೂ ಈ ಥರದ್ದು ಯಾವ್ದಾದ್ರು ವೀಡಿಯೋಗಳು ಮಾಡಬೇಕು ಅನ್ನೋದಿದ್ದರೆ ನನ್ನ ಈ ಕಾಣ್ತಾರ ಮೇಲ್ಗಡೆ 9900557122 ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಜೊತೆಗೆ ಮೇಲ್ ID ಇದೆಲ್ಲ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಹೋಗಿ ನೋಡ್ಬೋದು. ಬನ್ನಿ ಈಗ ಶೆವರ್ಲೆಟ್ ಬೀಟ್ ಇದೆ. ಮಳೆ ಬರ್ತಾ ಇದ್ದೀವಿ, ಮಳೆ ಈಗ ನಿಂತಿದೆ. ಕ್ಲೈಮೇಟ್ ಸ್ವಲ್ಪ ಹಾಗೆಯೇ ಇದಿದೆ, ನೋಡ್ತಾ ಇರ್ಬೋದು. ಇದು ಅಷ್ಟೇ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇದೆ. ಒಂದು ಬಜೆಟಲ್ಲಿ ಗಾಡಿ ಸಿಗ್ತಾ ಇದೆ, ತುಂಬ ಲೋ ಬಜೆಟಲ್ಲಿ ಗಾಡಿ ಸಿಗ್ತಾ ಇದೆ. ಸಣ್ಣ ಪುಟ್ಟ ಕೆಲಸಗಳಿದೆ ಅಷ್ಟೇ, ಅದು ಬಿಟ್ಟರೆ ಕೆಲಸಗಳೆಲ್ಲ ಮುಗಿಸಿನೇ ಕೊಡ್ತಾರೆ, ಅದೇನು ತೊಂದರೆ ಇಲ್ಲ. ಬಾಕಿ ಓವರಾಲ್ ಗುಡ್ ಕಂಡೀಷನ್ ಅಂತ ಹೇಳ್ಬೋದು. K09 ಪಾಸಿಂಗ್ ಇದೆ. K09 06 11 ಗಾಡಿ ನಂಬರು. ಡೀಸೆಲಲ್ಲಿ ಗಾಡಿ ಇದೆ. ಡೀಸೆಲ್ ಗಾಡಿಗಳು ಬೇಕು ಅಂದರೆ ನೋಡಿ, ಇದು ತುಂಬಾ ಮೈಲೇಜ್ ಬರೋಂಥ ಗಾಡಿಗಳು. ನೀಟಾಗಿ ಮೈಂಟೈನ್ ಮಾಡಿ ಓಡಿಸಿದ್ರೆ 30 ತನಕ ಮೈಲೇಜ್ ಸಿಗೋಂಥದ್ದು. ಇಂಟೀರಿಯರ್ ನೋಡಿ, ಡೋರ್ ಪ್ಯಾಡಿಂದಲೇ ಸ್ಟಾರ್ಟ್ ಮಾಡ್ತೇನೆ. 2 ಪವರ್ ವಿಂಡೋಸ್, 2 ಮ್ಯಾನುವಲ್ ವಿಂಡೋಸ್ ಬರುತ್ತದ್ದು ಇದು. ಅಲ್ಲ ಇದು ಓಕೆ, 2 ಪವರ್ ವಿಂಡೋಸ್, 2 ಮ್ಯಾನುವಲ್ ವಿಂಡೋಸ್ ಬರುತ್ತೆ. ಬಾಕಿ ಡ್ಯಾಶ್ ಬೋರ್ಡ್ ಇದೆಲ್ಲ ನೋಡ್ತಾ ಇರ್ಬೋದು, ಪರ್ಫೆಕ್ಟ್ ಆಗಿದೆ, ನೀಟಾಗಿದೆ. ಸೀಟ್ ಕವರ್ಸ್ ಇದೆಲ್ಲ ಹಾಕ್ಸ್ಬೇಕಾಗುತ್ತೆ, ಅದು ಬಿಟ್ಟರೆ ಬೇಕೆ ಬೇರೆಲ್ಲ ಓವರಾಲ್ ಗುಡ್ ಕಂಡೀಷನಲ್ಲಿದೆ. ಮ್ಯಾನುವಲ್ ಗೇರು, AC ಇದೆಲ್ಲ ಬರುತ್ತೆ, AC ಪವರ್ ಸ್ಟೇರಿಂಗು. ಬಾಕಿ ಓವರಾಲ್ ಸೀಟ್ ಕವರ್ ಬಿಟ್ಟರೆ ಬಾಕಿ ಎಲ್ಲ ಇಂಟೀರಿಯರ್ ಎಲ್ಲ ಚೆನ್ನಾಗೇ ಇದೆ, ಏನು ತೊಂದರೆ ಇಲ್ಲ. ಬಾಕಿ ಬಾಡಿ ಲೈನಿಂಗಲ್ಲಿ ಸಣ್ಣ ಪುಟ್ಟ ಕೆಲಸಗಳು, ಬಂಪರ್ ಈ ಥರದ್ದೆಲ್ಲ ಸಣ್ಣ ಪುಟ್ಟ ಕೆಲಸಗಳಿದೆ, ಅದು ಬಿಟ್ಟರೆ ಓವರಾಲ್ ಗುಡ್ ಕಂಡೀಷನಲ್ಲಿ ಇದೆ ಅಂತ ಹೇಳ್ಬೋದು. ಇದರದ್ದು ಡೀಟೇಲ್ ಕೊಡ್ತೀನಿ, ಬನ್ನಿ ಡೀಟೇಲ್. ಗೈಸ್ ಶೆವರ್ಲೆಟ್ ಬೀಟ್ ಬಂದು 2012 ಮಾಡಲು, 2012 ಮಾಡಲು, ನೋಡ್ತಾ ಇರ್ಬೋದು. ತುಂಬಾ ಪರ್ಫೆಕ್ಟ್ ಆಗಿದೆ, ತುಂಬ ಚೆನ್ನಾಗಿದೆ ಗಾಡಿ. 2012 ಮಾಡಲು ಗಾಡಿ, ಫೋರ್ತ್ ಓನರ್ಲಿದೆ, ನಾಲ್ಕು ಓನರ್ಲಿದೆ. LS ಬೇಸಿಕ್ ಅಂತ ಹೇಳ್ಬೋದು. ಮಿಡ್ ವೇರಿಯಂಟು ಬೇಸಿಕಲ್ಲಿ ನಾಲ್ಕು ಪವರ್ ವಿಂಡೋಸ್ ಅಲ್ಲ ಮ್ಯಾನುವಲ್ ವಿಂಡೋಸ್ ಬರುತ್ತೆ. ಇದು ಬಂದು ಡೀಸೆಲಲ್ಲಿದೆ, ಅದರಿಂದ ತುಂಬ ಡಿಮ್ಯಾಂಡ್ ಇರುತ್ತೆ. ಗಾಡಿ ನೋಡಿ, ಆದಷ್ಟು ಬೇಗ ಎತ್ಕೊಳ್ಳಿ ಅಂತ ಹೇಳ್ತೀನಿ. ಒಳ್ಳೆ ಮೈಲೇಜ್ ಕೊಡೋಂಥ ಗಾಡಿ, ಸಣ್ಣ ಪುಟ್ಟ ಕೆಲಸಗಳಿದೆ, ಒಳ್ಳೆ ರೇಟಲ್ಲಿ. ಆ ಕೆಲಸಗಳಿದ್ರೂ ಆ ಒಂದು ಒಳ್ಳೆ ರೇಟಲ್ಲಿ ನಿಮಗೆ ಗಾಡಿ ಸಿಗುತ್ತೆ. ಇಲ್ಲ ಫುಲ್ ಕ್ಲಿಯರ್ ಕೆಲಸ ಮುಗಿಸ್ಬಿಟ್ಟು ನಿಮಗೆ ಗಾಡಿ ಬೇಕು ಅಂತ ಹೇಳಿದ್ರು ಆ ಥರನೂ ಗಾಡಿ ಕೊಡ್ತಾರೆ. ರೆಡಿ ಮಾಡಿಸಿನೇ ನಿಮಗೆ ಕೊಡ್ತಾರೆ, ಏನು ತೊಂದರೆ ಇಲ್ಲ. ಗಾಡಿ ಬೇಕಾದಂಥವ್ರು ಬಂದು ನೋಡಿ. ಬನ್ನಿ ನೆಕ್ಸ್ಟ್ ಗಾಡಿ ಹೋಗೋಣ. ನೆಕ್ಸ್ಟ್ ಗಾಡಿ ಹೋಗೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ, ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ವೀಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಈಗ ನಾನು ತೋರಿಸ್ತಾ ಇದ್ದೀನಿ, ಅದಾದಮೇಲೆ 800 ಇದೆ, ಅದಾದಮೇಲೆ ವ್ಯಾಗನವ್ರು ಇದೆ ಲೋ ಬಜೆಟಲ್ಲಿ. ನಾನು ಈ ಗಾಡಿ ತುಂಬಾ ಪರ್ಫೆಕ್ಟಾಗಿ, ತುಂಬ ಕ್ಲೀನಾಗಿ, ನೀಟಾಗಿ, ಗುಡ್ ಕಂಡೀಷನಲ್ಲಿ ಈ ನ್ಯಾನೋ ಇದೆ. ಆ ನ್ಯಾನೋದಲ್ಲಿ ಸಣ್ಣ ಪುಟ್ಟ ಕೆಲಸಗಳಿರ್ಬೋದೇನೋ, ಬಟ್ ಈ ನ್ಯಾನೋದಲ್ಲಿ ಏನೂ ಇಲ್ಲದೆ, ಪಿನ್ ಡ್ರಾಪ್ ಕೆಲಸ ಇಲ್ಲದೆ, K12 K12 ಪಾಸಿಗೋ, ಟ್ವಿಸ್ಟ್ ವೇರಿಯಂಟು, XT ವೇರಿಯಂಟು, ಟ್ವಿಸ್ಟ್ ನ್ಯಾನೋ ಟ್ವಿಸ್ಟ್ XT ವೇರಿಯಂಟು. ಇದು ಡಿಕ್ಕಿ ಮಾಡೆಲ್ ಅಂತ ಬಂದ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಓಕೆ, ಈ ಗಾಡಿನೂ ತುಂಬ ಒಳ್ಳೆ ಕಂಡೀಷನಲ್ಲಿ ಗಾಡಿ ಇದೆ. ಗಾಡಿ ನೋಡ್ತಾ ಇರ್ಬೋದು, ಬನ್ನಿ ಇಂಟೀರಿಯರ್ ತೋರಿಸ್ತೀನಿ. ಇಂಟೀರಿಯರ್ ಹೋಗೋಣ.
ಎಸ್, ಗಾಡಿ ಎಕ್ಸ್ಟೀರಿಯರ್ ಹೇಗಿದೆಯೋ ಇಂಟೀರಿಯರ್ ಆಗಿದೆ. ಡೋರ್ ಪ್ಯಾಡ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡೋರ್ ಪ್ಯಾಡ್ ಕಂಡೀಷನ್ ಅಲ್ಲಿ ನೋಡ್ತಾ ಇರ್ಬೋದು, ತುಂಬಾ ನೀಟಾಗಿ ಚೆನ್ನಾಗೇ ಇದೆ. ಕಂಪ್ನಿ ಫಿಟ್ಟೆಡ್ ಡೋರ್ ಪ್ಯಾಡ್ಗಳೇ, ಡ್ಯಾಶ್ ಬೋರ್ಡ್ ಇದೆಲ್ಲ ಅಷ್ಟೇ, ತುಂಬ ಕ್ಲೀನಾಗಿ ನೀಟಾಗಿದೆ. ಅಪಲ್ಸರೀಸು ನೋಡ್ತಾ ಇರ್ಬೋದು ನೀವು. ಸೀಟ್ ಕವರ್ಸ್ ಎಲ್ಲ ಹೊಸ ಸೀಟ್ ಕವರ್ಸ್ ಎಲ್ಲ ಹಾಕ್ಸಿದ್ದಾರೆ, ನಾನು ಅದೇನೆ ಲೆದರ್ ಸೀಟ್ ಕವರ್ಸ್ ಇದೆಲ್ಲ ಹಾಕ್ಸಿದ್ದಾರೆ. ತುಂಬಾ ಚೆನ್ನಾಗಿದೆ, ತುಂಬ ಪರ್ಫೆಕ್ಟ್ ಆಗಿದೆ ಗಾಡಿ. ನೋಡ್ತಾ ಇರ್ಬೋದು ಬ್ಯಾಕ್ ಸೀಟು, ಫ್ರಂಟ್ ಸೀಟು, ಎಲ್ಲೂ ಏನು ಎಂಥದೊಂದು ರೂಪಾಯಿ ಕೆಲಸ ಇಲ್ದಿರೋ ಕಂಡೀಷನಲ್ ಗಾಡಿ ಇದೆ. ಸಣ್ಣ ಪುಟ್ಟ ಇದಿರ್ಬೋದು ಅಷ್ಟೇ, ಅಂದರೆ ಈ ಸನ್ಶೇಡು, ಈ ಲೈಟದು, ಈ ಥರದ ಸಣ್ಣ ಪುಟ್ಟದ್ದು ಒಂದು ಇದು ಇದ್ಬಿಟ್ರೆ ಬಾಕಿ ಓವರಾಲ್ ಗುಡ್ ಕಂಡೀಷನಲ್ಲಿ ಇರೋಂಥ ಗಾಡಿ. ಟೈರು ಇದು ಎಲ್ಲ ಬಂದು ಪರ್ಫೆಕ್ಟಾಗಿದೆ. ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗೇ ಇದೆ. ಈ ಗಾಡಿದು ಡೀಟೇಲ್ ಕೊಡ್ತೀನಿ, ಬನ್ನಿ ಡೀಟೇಲ್ಗೂ. ಗೈಸ್, ಟಾಟಾ ನ್ಯಾನೋ ವೈಲೆಟ್ ಕಲರ್, ವೈಲೆಟ್ ಕಲರ್ ಟಾಟಾ ನ್ಯಾನೋ ಬಂದು 2015 ಮಾಡಲು, 2015 ಮಾಡಲು, ಸೆಕೆಂಡ್ ಓನರ್ಲಿದೆ, ಎರಡನೇ ಓನರ್ಲಿದೆ ಗಾಡಿ. ಗಾಡಿಗೆ ಕೇಳ್ತಾ ಇರೋದು ಬಂದು 150,000 ನೆಗೋಷಿಯಬಲ್, ಮ್ಯಾಕ್ಸಿಮಮ್ ನೆಗೋಷಿಯಬಲ್ ಇರುತ್ತೆ, 150,000 ನೆಗೋಷಿಯಬಲ್ ಇರುತ್ತೆ. ಬನ್ನಿ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟು i20 ಇದೆ, ಬಿಟ್ಟರೆ ವೆರ್ನಾ ಇದೆ, ಎಲ್ಲ ಗಾಡಿಗೂ ತೋರಿಸ್ತೀನಿ. ಗಾಡಿಗಳಿಗೆ ಹೋಗೋಣ. ಗಾಡಿಗಳಿಗೆ ಹೋಗಿಕ್ಕಿಂತ ಮುಂಚೆ ಇನ್ನೊಂದು, ನಿಮಗೆ ಯಾರಿಗೆ ಆದ್ರೂ ಆದಿವಾಸಿ ಏರ್ ಆಯಿಲ್ ವಿಡಿಯೋ ನೋಡ್ತಾ ಇರೋದ್ರಲ್ಲಿ ತುಂಬಾ ಈಗ ಟ್ರೆಂಡಲ್ಲಿರೋಂಥ ಯಾರದೇ ಫ್ಯಾಮಿಲಿಗೂ, ನಮ್ಮ ವಿಡಿಯೋ ನೋಡ್ತಾ ಇರೋ ಯಾರೋ ಫ್ಯಾಮಿಲಿಯವರಿಗೆ ಆಗಲಿ ಯಾರಿಗೇ ಆಗಲಿ, ಆದಿವಾಸಿ ಏರ್ ಆಯಿಲ್ ಬೇಕು ಅಂತೇಳಿದ್ರೆ ಕೆಳಗಡೆ ಬರ್ತಾರಂಥ ಮೈಸೂರು ಆದಿವಾಸಿ ಹರ್ಬಲ್ ಏರ್ ಆಯಿಲ್ ಅನ್ನೋ ಒಂದು ಕೆಳಗಡೆ ನಂಬರ್ಗಳು ಬರ್ತಾ ಇರುತ್ತೆ, ಆ ನಂಬರಿಗೆ ಕಾಲ್ ಮಾಡ್ಬೋದು. ಬನ್ನಿ ನೆಕ್ಸ್ಟ್ ಗಾಡಿ ಹೋಗೋಣ. ನೆಕ್ಸ್ಟ್ ಗಾಡಿ ಹೋಗ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ನಾನು ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಗಿನ ವೀಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಜೊತೆಗೆ ಮೈಸೂರು ಹರ್ಬಲ್ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ಗೆ ಪ್ಯೂರ್ ಆಗಿ ನಿಮಗೆ ಒರಿಜಿನಾಲಿಟಿ ಪ್ಯೂರಿಟಿ ಆಗಿ ಪ್ಯೂರ್ ಆಗಿ ಒಂದು ಏರ್ ಆಯಿಲ್ ಬೇಕು ಅಂತ ಹೇಳಿದ್ರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಗೈಸ್, ನೆಕ್ಸ್ಟ್ ಬಂದು ಇಷ್ಟೊತ್ತು ವೇಟ್ ಮಾಡ್ತಾ ಇದ್ದಂಥ ಒಂದು ಒಳ್ಳೆ ಗಾಡಿ ಹುಂಡಾಯ್ i20. ಇದ್ರದ್ದು ವೇರಿಯಂಟ್ ಇದೆಲ್ಲ ಹೇಳ್ತೀನಿ, ಎಲ್ಲ ನೀಟಾಗಿ ತೋರಿಸ್ತೀನಿ, ನೋಡ್ಕೊಂಬಿಡಿ. ನೋಡ್ತಾ ಇರ್ಬೋದು ನಾರ್ಮಲ್ ಸ್ಟೀಲ್ ವೀಲ್, ಕಂಪ್ನಿ ಬಿಟ್ಟು ಸ್ಟೀಲ್ ವೀಲ್, ಜೊತೆಗೆ ಒರಿಜಿನಾಲಿಟಿ ಏನಿದೆ ಅದೇ ಥರದ ಇಟ್ಟಿದ್ದಾರೆ ಗಾಡಿನ. ಟೈರ್ ಎಲ್ಲ ಒಂದು ಅವರೇಜ್ ಕಂಡೀಷನಲ್ಲಿ ಟೈರ್ಗಳೆಲ್ಲ ಇದೆ. ನೋಡ್ತಾ ಇರ್ಬೋದು ವೇರಿಯಂಟ್ ಬಂದು ಮ್ಯಾಗ್ನಾ i20 ಮ್ಯಾಗ್ನಾ, ನೀಟಾಗಿದೆ, ನೀಟ್ ಕೂಲ್ ಕಂಡೀಷನಲ್ಲಿ. ಪೆಟ್ರೋಲ್ ವೇರಿಯಂಟು, ಪೆಟ್ರೋಲ್ ಗಾಡಿ, ಅದು ಟೆನ್ಷನ್ ಬೇಡ ಯಾರಿಗೂ. ಡೀಸೆಲ್ ಗಾಡಿ ಅಂತ K09 ಪಾಸಿಂಗು, ಮೈಸೂರು ಪಾಸಿಂಗಲ್ಲಿ ಗಾಡಿ ಇದೆ. ತುಂಬಾ ಚೆನ್ನಾಗಿದೆ, ತುಂಬಾ ಕಂಡೀಷನಲ್ಲಿ ಇದೆ. ಇಂಟೀರಿಯರು ತೋರಿಸ್ತೀನಿ, ಅದಕ್ಕಿಂತ ಮುಂಚೆ ಒಂದ್ಸಲ ಇನ್ನೊಂದ್ಸಲ ಫ್ರಂಟ್ ಇದನ್ನು ನೋಡ್ಕೊಂಬಿಡಿ. ತುಂಬ ಒಳ್ಳೆ ಗುಡ್ ಕಂಡೀಷನಲ್ಲಿರೋಂಥ ಗಾಡಿ, ಬನ್ನಿ ಇಂಟೀರಿಯರ್ಗೆ. ಗೈಸ್, ಗಾಡಿ ಎಕ್ಸ್ಟೀರಿಯರ್ ಹೇಗಿದೆಯೋ ಹೊರಗಡೆ ಹೇಗಿದೆಯೋ ಅದೇ ಥರ ಇಂಟೀರಿಯರು ಕೂಡ ಇದೆ ನೋಡಿ ಹೇಗಿದೆ ಅಂತ. 4 ಪವರ್ ವಿಂಡೋ, ಪವರ್ ವಿಂಡೋ ಲಾಕ್ ಬಟನ್, ಇದು ಮಿರರ್ ಅಡ್ಜಸ್ಟಬಲ್ ಬಟನ್ನು ಇದೆಲ್ಲ ಇದೆ ಇದರಲ್ಲಿ. ಸೈಡ್ ಮಿರರ್ ಅಡ್ಜಸ್ಟಬಲು ಬಟನಲ್ಲಿ ಬರುತ್ತೆ, ಹಾಗೆಯೇ ಇಲ್ಲಿ ಟ್ವಿಟರು ಸ್ಪೀಕರು, ಡೋರ್ ಪ್ಯಾಡಲ್ಲಿ ಸ್ಪೀಕರು, ಹಾಗೆಯೇ ಸೀಟ್ ಕವರ್ಸು ಇದೆಲ್ಲ ಎಕ್ಸ್ಟೀರಿಯರ್ಗೆ ಮ್ಯಾಚ್ ಆಗೋ ಥರ ಹಾಕ್ಸಿದ್ದಾರೆ. ಡ್ಯಾಶ್ ಬೋರ್ಡ್ ಇದೆಲ್ಲ ನೋಡ್ತಾ ಇರ್ಬೋದು, ತುಂಬ ಕೂಲ್ ಆಗಿದೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇದೆಲ್ಲ ಬರುತ್ತೆ, ಕಂಪ್ನಿ ಫಿಟ್ಟೆಡ್ ಸ್ಟೀರಿಯೋ, ಜೊತೆಗೆ ನಾರ್ಮಲ್ AC, 5-speed ಮ್ಯಾನುವಲ್ ಗೇರ್ ಎಲ್ಲ ಇದೆ, ಪ್ರತಿಯೊಂದು ಇದೆ, ಯಾವುದು ಏನು ಟೆನ್ಷನ್ ತೊಗೊಳ್ಳೋಂಥದ್ದೇ ಇಲ್ಲ ಇದರಲ್ಲಿ. ನೋಡ್ತಾ ಇರ್ಬೋದು ಎಲ್ಲ ಓವರಾಲ್ ಗುಡ್ ಕಂಡೀಷನು, ಗುಡ್ ಲುಕಿಂಗು ಗಾಡಿ. ಬನ್ನಿ ಈಗ ಇದರದ್ದು ಡೀಟೇಲ್ ಕೊಡ್ತೀನಿ, ಡೀಟೇಲ್ಗೆ ಹೋಗೋಣ. ಬನ್ನಿ i20 ಬಂದು 2016 ಮಾಡಲು, 2016 ಮಾಡಲು ಸೆಕೆಂಡ್ ಓನರ್ಲಿದೆ, 2016 ಮಾಡಲು ಸೆಕೆಂಡ್ ಓನರ್ಲಿದೆ ಗಾಡಿ. ಗಾಡಿಗೆ ಕೇಳ್ತಾ ಇರೋದು ಬಂದು ಗಾಡಿ ತುಂಬ ಪರ್ಫೆಕ್ಟ್ ಕಂಡೀಷನಲ್ಲಿದೆ. ಬಾಕಿ ಓವರಲ್ ಎಕ್ಸ್ಟ್ರಾ ಏನಾದರೂ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಈ ಕೆಳಗಡೆ ಬರ್ತಾರೆ ಸ್ಕ್ರೀನಲ್ಲಿ ಬರ್ತಾಯಿರೋಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದಕ್ಕೆ ಕೇಳ್ತಾ ಇರೋದು ಬಂದು 550,000 ನೆಗೋಷಿಯಬಲು. ಯಾರು ವಿಡಿಯೋದಲ್ಲಿ ರೇಟನ್ನು ನೋಡ್ಬಿಟ್ಟು ಯಾರು ಇದು ಮಾಡಬೇಡಿ, ಡಿಸಿಷನ್ ತೊಗೊಂಬಿಡಿ. ಅವ್ರಿಗೆ ಕಾಲ್ ಮಾಡಿ ಮಾತಾಡಿ, ಮ್ಯಾಕ್ಸಿಮಮ್ ಮಾತಾಡಿದ್ರೆ ಮ್ಯಾಕ್ಸಿಮಮ್ಮು ನಿಮಗೆ ಡಿಸ್ಕೌಂಟ್ ಸಿಗುತ್ತೆ, ನೆಗೋಷಿಯಬಲ್ ಆಗುತ್ತೆ. ಬನ್ನಿ ನೆಕ್ಸ್ಟ್ ವೀಡಿಯೋ ಗೋಣ. ನೆಕ್ಸ್ಟ್ ವೀಡಿಯೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಗಿನ ವೀಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಹೋಗೋಣ. ಈ ಗಾಡಿ ಒಂದು ಇದೆ ನೋಡಿ, ಸೂಪರ್ ಆಗಿರೋಂಥ ಒಂದು ವೆರ್ನಾ ಇದೆ, ವೆರ್ನಾ ಲಿವ್ಡಿಕ್ ಇದು ತುಂಬಾ ಪರ್ಫೆಕ್ಟಾಗಿ 1.6 SX, ಇದು K12883 ಫ್ಯಾನ್ಸಿ ನಂಬರ್ ಜೊತೆಗಿದೆ. ಈ ಗಾಡಿದು ಡೀಟೇಲ್ ಕೊಡ್ತೀನಿ, ಅದಕ್ಕಿಂತ ಮುಂಚೆ ಇವಾಗ ಹೋಗೋಣ. ಯಾವುದಕ್ಕೆ ಯಾವ್ದಕ್ಕೆ ಹೋಗೋಣ? 800 ಇಲ್ಲ ವ್ಯಾಗನಾರ? 800 ವ್ಯಾಗನಾರ, ವ್ಯಾಗನಾರ್, ವ್ಯಾಗನಾರು K05 ಪಾಸಿಂಗಲ್ಲಿ ತುಂಬಾ ಪರ್ಫೆಕ್ಟ್ ಕಂಡೀಷನಲ್ಲಿ ಗಾಡಿ ಇದೆ ನೋಡಿ. ಒಳ್ಳೆ ಬಿಸಿಲು ಹೊಡಿತಾ ಇದೆ, ಮಳೆ ಬಂತು, ಒಂದು 4 ಮಳೆ ಬಿತ್ತು, ಅದಾದಮೇಲೆ ಈಗ ಮತ್ತೆ ಒಳ್ಳೆ ಇದರಲ್ಲಿ ಬಿಸಿಲು ಹೊಡಿತಾ ಇದೆ. ನೋಡ್ತಾ ಇರ್ಬೋದು ವ್ಯಾಗನಾರು ಓಕೆ ಕಂಡೀಷನಲ್ಲಿದೆ, LXI ಬ್ಯಾಡ್ಜಿಂಗ್ ಇದೆ, ಮಾರುತಿ ಸುಜುಕಿ ವ್ಯಾಗನಾರ್. ಈ ಗಾಡಿಗಳೆಲ್ಲ ತುಂಬ ರೇರ್ ಗೈಸ್, ಈಗ ಸಿಗ್ತಾ ಇರೋದು. ತುಂಬ ನೀಟಾಗಿದೆ, ತುಂಬ ಚೆನ್ನಾಗಿದೆ. ಇಂಟೀರಿಯರ್ ತೋರಿಸ್ತೀನಿ, ಬನ್ನಿ ಇಂಟೀರಿಯರ್ ಗೈಸ್. ಇಂಟೀರಿಯರು ನೋಡ್ತಾ ಇರ್ಬೋದು, ಇಂಟೀರಿಯರು ಡೋರ್ ಪ್ಯಾಡಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು, ಏನು ತೊಂದರೆ ಇಲ್ಲ.
ಒರಿಜಿನಲ್ ಕಂಪನಿ ಕಂಡೀಷನಲ್ಲೇ ಗಾಡಿ ಇದೆ, ಶೋರೂಮ್ ಕಂಡೀಷನಲ್ಲೇ ಇದೆ, ಯಾವುದು ಚೇಂಜಸ್ ಇದೆ ಏನಿಲ್ಲ. ಸ್ಟೇರಿಂಗ್ ವೀಲೆಲ್ಲ ನೋಡ್ತಾ ಇರ್ಬೋದು, ಸಣ್ಣ ಪುಟ್ಟ ಕೊಳೆ ಇದೆಲ್ಲ ಇದ್ದೇ ಇರುತ್ತೆ ಈ ಮಾಡೆಲ್, ಈ ಒಂದು ವೇರಿಯಂಟ್ ಗಾಡಿಗಳಲ್ಲಿ, ಈ ಮಾಡೆಲ್ ಗಾಡಿಗಳಲ್ಲಿ ಈ ಒಂದು ಲುಕ್ ಈಗ ಬರ್ತಾರಂಥ ಗಾಡಿಗಳಿಗೆ ಸಿಗಲ್ಲ. ಒಂದು ಸ್ಟೀರಿಯೋ ಹಾಕಿದ್ದು, ಸ್ಟೀರಿಯೋನ ರಿಪೇರಿ ಆಗಿ ಅದನ್ನು ಬಿಚ್ಚಾಕಿದ್ದಾರೆ, ಆಫ್ಟಮಾಗಿ ಸ್ಟೀರಿಯೋ ಹಾಕಿ. ಬಾಕಿ ಸಿಕ್ಕವರು ಇದುವೆಲ್ಲ ಓವರಾಲ್ ಒಂದು ಅವರೇಜ್ ಕಂಡೀಷನ್ ಇದರಲ್ಲಿ ಇದೆ ಅಂತ ಹೇಳ್ಬೋದು. ಈಗ ಬೇಕಾದವರು ಅಂತ ಹೇಳಿದ್ರೆ ಬೇಕು ಅಂತ ಹೇಳಿದ್ರೆ ಈಗ ನೀಟಾಗಿ ಗಾಡಿ ನೀಟಾಗಿ ಇಟ್ಕೋಬೇಕು ಅಂದರೆ ಸಿಕ್ಕವರ್ಸ್ ಇದೆಲ್ಲ ಚೇಂಜ್ ಮಾಡಿಸ್ಲೇಬೇಕಾಗುತ್ತೆ ಯಾವುದೇ ಗಾಡಿ ತೊಗೊಂಡ್ರು. ನೋಡ್ತಾ ಗೈಸ್, ವ್ಯಾಗನವ್ರ ಬಂದು 2005 ನಾಲ್ಕು ಓನರ್ಲಿದೆ, 2005 ಫೋರ್ತ್ ಓನರ್ಲಿದೆ ಗಾಡಿ. ಗಾಡಿ ಓವರಾಲ್ ಗುಡ್ ಕಂಡೀಷನಲ್ಲೇ ಇದೆ, ಅವರೇಜ್ ಗುಡ್ ಕಂಡೀಷನ್ ಅಂತಲೇ ಹೇಳ್ಬೋದು, ಫುಲ್ ಗುಡ್ ಕಂಡೀಷನ್ ಅಂತಲೇ ಹೇಳೋಕ್ಕಾಗಲ್ಲ. ಅವರೇಜ್ ಈ ಮಾಡೆಲಿಂದ ಲೆಕ್ಕದಲ್ಲಿ ಒಂದು ಗುಡ್ ಕಂಡೀಷನ್ ಅಂತಲೇ ಹೇಳ್ಬೋದು. ಗಾಡಿ ಇದೆ, ಗಾಡಿ ಏನಿಲ್ಲ ಸ್ಪೆಷಲ್ ಇದೆ. ಇಂಟೀರಿಯರು ಇದೆಲ್ಲ ಬಂದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೀಟ್ ಕವರ್ಸ್ ಇದೆಲ್ಲ ಸ್ವಲ್ಪ ಚೇಂಜ್ ಮಾಡಿಸ್ಬೇಕಾಗುತ್ತೆ, ಅದು ಬಿಟ್ಟರೆ ಓವರಾಲ್ ಚೆನ್ನಾಗಿದೆ. ಬನ್ನಿ, 2005 ನಾಲ್ಕನೇ ಓನರು, ಗಾಡಿಗೆ ಕೇಳ್ತಾ ಇರೋದು ಬಂದು 125,000 ನೆಗೋಷಿಯೇಬಲ್, 1,25,000 ನೆಗೋಷಿಯೇಬಲ್. ಟುಕ್ಸ್ಟು ಬಂದು ಒಂದು 800 ಇದೆ, 800 ನೋಡಿ. ಇದು ಅಷ್ಟೇ ಓವರಾಲ್ ಗುಡ್ ಕಂಡೀಷನ್ ಅಂತಲೇ ಹೇಳ್ಬೋದು. ನೀಟಾಗಿದೆ, ಎಲ್ಲ ಕೆಲಸ ಮುಗಿದು ನಿಂತಿದೆ ಅಂತ ಹೇಳ್ಬೋದು. ಗಾಡಿ ಒಂದು ಒಳಗಡೆಯಿಂದ ಒಂದು ಇಂಟೀರಿಯರ್ ಗ್ರಿಲ್ ಇದೆಲ್ಲ ಹಾಕಿದ್ದಾರೆ. 5-speed MPFI ಗಾಡಿ ಇದು, 12-valve MPFI 5-speed ಗಾಡಿ, ಬರ ಸ್ಟೇಜ್ 2 BS2 ವೇರಿಯಂಟು. ತುಂಬ ನೀಟಾಗಿದೆ, MPFI ಜೊತೆಗೆ 5-speed ವೆಹಿಕಲ್ಲು. ಗಾಡಿ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು, ಏನು ತೊಂದರೆ ಇಲ್ಲದೆ ಇರೋಂಥ ಒಂದು ಗಾಡಿ. ಬನ್ನಿ, ಮಾರುತಿ 800 ಬಂದು ಇಂಟೀರಿಯರು ಎಲ್ಲ ಒಳ್ಳೆ ಓಕೆ ಇದೆ, ಒಳ್ಳೆ ಗುಡ್ ಕಂಡೀಷನಲ್ಲೇ ಇದೆ, ಏನು ತೊಂದರೆ ಇಲ್ಲ. ಎಕ್ಸ್ಟೀರಿಯರ್ ಹೇಗಿದೆಯೋ ಇಂಟೀರಿಯರು ಅದೇ ಥರ ಒಳ್ಳೆ ಗುಡ್ ಕಂಡೀಷನಲ್ಲಿದೆ. ಇದನ್ನು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇದರದ್ದು ಡೀಟೇಲು. 2001 ಮಾಡಲು MPFI 5-speed ಮ್ಯಾನುವಲ್ ಗೇರ್ ಇರೋಂಥ ಗಾಡಿ. 2001 ಮಾಡಲು ಫೋರ್ತ್ ಓನರ್ಲಿದೆ, ನಾಲ್ಕನೇ ಓನರ್ಲಿದೆ. ಗಾಡಿಗೆ ಕೇಳ್ತಾ ಇರೋಂಥದ್ದು ಬಂದು 85,000 ನೆಗೋಷಿಯಬಲ್, 85,000 ನೆಗೋಷಿಯಬಲ್ ಆಗುತ್ತೆ. ಬನ್ನಿ ವೆರ್ನಾವನ, ವೆರ್ನಾವಾಗಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಗಿನ ವೀಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಗೊತ್ತೀನಿ. ಬನ್ನಿ, ಇದು ಅಷ್ಟೇ, ತುಂಬ ನೀಟಾಗಿ ತುಂಬ ಚೆನ್ನಾಗಿದೆ ಗಾಡಿ, ಏನು ತೊಂದರೆ ಇಲ್ಲ. ಏನು ಮುಂದೆ ಏನೂ ತೊಂದರೆ ಇಲ್ಲ. SX 1.6, ಇದು ಫ್ರಂಟಲ್ಲಿ ಸೆನ್ಸರ್ ಏನಿಲ್ಲ, ಬ್ಯಾಕಲ್ಲಿ ಸೆನ್ಸರ್ ಇದೆಲ್ಲ ಬರೋಂಥ ಗಾಡಿ. ತುಂಬ ಚೆನ್ನಾಗಿದೆ, ತುಂಬ ಗುಡ್ ಲುಕಿಂಗಲ್ಲಿದೆ, ತುಂಬ ಕಂಡೀಷನಲ್ಲಿದೆ ಗಾಡಿ. ಬ್ಯಾಕಲ್ಲಿ ಡಿಫೋಗರು ಇದೆಲ್ಲ ಬರುತ್ತೆ. ಇದರಲ್ಲಿ ಏರ್ ಬ್ಯಾಗ್ ಎಷ್ಟಿದೆ ಏನು ಎಂಥದನ್ನು ಅದನ್ನೆಲ್ಲ ತೋರಿಸ್ತೀನಿ ಇಂಟೀರಿಯರಲ್ಲಿ. ಸೈಡ್ ಮಿರರು ವಿತ್ ಇಂಡಿಕೇಟರ್, ಸೈಡ್ ಮಿರರಲ್ಲೇ ಟರ್ನ್ ಇಂಡಿಕೇಟರ್ ಬರುತ್ತೆ. ಅಲೋಯ್ಸ್ ಇದೆ, ಏನು ತೊಂದರೆ ಇಲ್ಲ, ಕಂಪ್ನಿ ಫಿಟ್ಟೆಡ್ ಅಲೋಯ್ಸ್ ಬರುತ್ತೆ ನಿಮಗೆ. ಸೈಡ್ ಮಿರರಲ್ಲಿ ಬಂದು ಟರ್ನ್ ಇಂಡಿಕೇಟರ್ ಬರುತ್ತೆ. ಇಂಟೀರಿಯರು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಎಲ್ಲ ನೋಡ್ಕೊಂಬಿಡಿ. ಇದು ಹೆಡ್ಲೈಟು ಬಂದು ಪ್ರೊಜೆಕ್ಟರ್ ಹೆಡ್ಲೈಟ್ ಬರುತ್ತೆ, ನಾರ್ಮಲು ಅಲೋಜಿನ್ ಫೋಗ್ ಲ್ಯಾಂಪ್ಸು, ಹೆಡ್ಲೈಟು, ಪ್ರೊಜೆಕ್ಟು. ಇದರದ್ದು ಮಾಡಲು ಡೀಟೇಲ್ ಕೊಡ್ತೀನಿ ಅದಕ್ಕಿಂತ ಮುಂಚೆ ನೋಡ್ಕೊಂಬಿಡಿ ಒಂದು ಸಲ. ಗಾಡಿ ತುಂಬಾ ನೀಟಾಗಿದೆ, ತುಂಬ ಗುಡ್ ಕಂಡೀಷನಲ್ಲಿದೆ. ಈಗ ಬನ್ನಿ ಇಂಟೀರಿಯರ್ ಹೋಗೋಣ, ಇಂಟೀರಿಯರ್ ತೋರಿಸ್ತೀನಿ. ಹೆಂಗೆ ತೋರಿಸ್ಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ, ಯಾಕೆಂದರೆ ಗಾಡಿಗಳು ಮಧ್ಯ ನಿಂತಿರೋದ್ರಿಂದ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಗಾಡಿ ಮಾಡ್ತಾ ಇರೋದು ಬಂದು, ವೀಡಿಯೋ ಮಾಡ್ತಾ ಇರೋದು ಬಂದು ಹುಣಸೂರು ಕಾರ್ಸ್ ಗ್ಯಾಲಾಕ್ಸಿ ನಂಬರು ಅಲ್ಲಿ ಕಾಣಿಸ್ತಾ ಇರ್ಬೋದು, ನಂಬರಿಗೆ ಕಾಲ್ ಮಾಡಿದ್ರೆ ಸಾಕು. ಬನ್ನಿ, ಈ ಗಾಡಿ ನಾವು ಡೋರ್ ಪ್ಯಾಡಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಎಲ್ಲ ನೋಡ್ಕೊಂಬಿಡಿ ನೀಟಾಗಿ, ಏನು ತೊಂದರೆ ಇಲ್ಲ. ಏರ್ ಬ್ಯಾಗ್ ಅಲ್ಲೊಂದು ಏರ್ ಬ್ಯಾಗು, ಎರಡು ಏರ್ ಬ್ಯಾಗ್ ಇದು. ಇದರಲ್ಲಿ ನಾರ್ಮಲಾಗಿ 2, 4, 6 ಈ ಥರ ಎಲ್ಲ ಬರುತ್ತೆ, ಅದರಿಂದ ಕನ್ಫ್ಯೂಷನಲ್ಲಿದೆ, ಏನು ತೊಂದರೆ ಇಲ್ಲ. ಕನ್ಫ್ಯೂಷನ್ ಕ್ಲಿಯರ್ ಆಯಿತು. ಹಾಂ, ಎರಡು ಏರ್ ಬ್ಯಾಗ್ ಇದೆ, ಜೊತೆಗೆ ಒಂದು ಕಂಪ್ನಿ ಫಿಟ್ಟೆಡ್ ಸ್ಟೀರಿಯೋ ಇದೆಲ್ಲ ಬರುತ್ತೆ, ಆಟೋ ಕ್ಲೈಮೇಟ್ AC, ಮ್ಯಾನುವಲ್ 5-speed ಗೇರ್. ಬಾಕಿ ಸೀಟ್ ಕವರೆಲ್ಲ ಸಣ್ಣ ಪುಟ್ಟ ಈ ಥರ ಒಂದು ಇದಿದೆ. ಸೀಟ್ ಕವರ್ಸು ಅದು ಈಗ ಗಾಡಿ ತೊಗೊಂಡಾಗ ಹಾಕಿಸ್ಲೇಬೇಕು, ಅದು ಹಾಕ್ಸೋದು ಬೆಟ್ರು, ಸಿಕ್ಕವ್ರು ಚೆನ್ನಾಗಿದ್ರು. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇದೆಲ್ಲ ಬರುತ್ತೆ, ಏನು ತೊಂದರೆ ಇಲ್ಲ. ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು, ವುಡನ್ ಟ್ರಿಮಲ್ಲಿ ಡೋರ್ ಪ್ಯಾಡ್ ಪ್ಯಾನಲ್ಲು ಇದೆಲ್ಲ ಕೊಟ್ಟಿದ್ದಾರೆ. 4 ಪವರ್ ವಿಂಡೋ ಬಟನ್, ಪವರ್ ವಿಂಡೋ ಲಾಕ್ ಬಟನ್, ಡೋರ್ ಲಾಕ್ ಬಟನ್, ಹಾಗೆಯೇ ಸೈಡ್ ಮಿರರ್ ಅಡ್ಜಸ್ಟಬಲ್ ಬಟನ್. ಸೈಡ್ ಮಿರರ್ ಬಂದು ಆಟೋಮೆಟಿಕ್ಕು, ನಿಮಗೆ ಫೋಲ್ಡು ಓಪನ್ ಆಗುತ್ತೆ ಬಟನಲ್ಲೇ. ಇಲ್ಲಿ ನೋಡಿ, ಇಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ಅಲ್ಲಿ ಮಿರರ್ ಫೋಲ್ಡ್ ಆಗುತ್ತೆ, ಆ ಥರ ಕಂಡೀಷನಲ್ಲಿ ಫುಲ್ಲಿ ಆಟೋಮೆಟಿಕ್ಕು. ನೋಡ್ತಾ ಇರ್ಬೋದು ತುಂಬ ನೀಟಾಗಿ, ತುಂಬ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಸೀಟ್ ಕವರ್ಸ್ ಬಿಟ್ಟರೆ ಬಾಕಿ ಓವರಾಲ್ ಗಾಡಿ ಕಂಡೀಷನ್ ಸೂಪರ್ ಆಗಿದೆ. ಬನ್ನಿ, ಇದ್ರದ್ದು ಡೀಟೇಲ್ ಕೊಡ್ತೀನಿ ಡೀಟೇಲ್ಗು. ಎಸ್, ಹುಂಡಾಯ್ ವರ್ನಾ ಬಂದು 2016 ಮಾಡಲು, 2016 ಮಾಡಲು, i20 16, ವರ್ನಾನು 16. ವರ್ನಾ 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು, 2000
16 ಮಾಡಲ್ಲ, ಸಿಂಗಲ್ ಓನರ್ ಗಾಡಿ, ತುಂಬ ನೀಟಾಗಿ, ತುಂಬ ಕಂಡೀಷನ್ ಆಗಿ, ತುಂಬ ಗುಡ್ ಲುಕಿಂಗ್ ಅಲ್ಲಿ ಡೀಸೆಲ್ ವೇರಿಯಂಟ್ ಗಾಡಿ ಇದೆ. ಗಾಡಿ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಆದಷ್ಟು ಬೇಗ ಬಂದು ಇಟ್ಕೊಂಡು ಹೋಗಿ ಅಂತ ಹೇಳ್ತೀನಿ. ತುಂಬಾ ಪರ್ಫೆಕ್ಟ್ ಆಗಿದೆ ಗಾಡಿಗೆ. ಕೇಳ್ತಾ ಇರೋದು ಬಂದು 625,000 ನೆಗೋಷಿಯಬಲ್, 625,000 ನೆಗೋಷಿಯಬಲ್. ಬಾಕಿ ಏನೇ ಡೀಟೇಲ್ ಬೇಕು ಇದ್ರೂ ಸ್ಕ್ರೀನಲ್ಲಿ ಬರ್ತಾರಂಥ ನಂಬರ್ಗಳಿಗೆ ಕಾಲ್ ಮಾಡ್ಬೋದು, ಇಲ್ಲ ಬೋರ್ಡಲ್ಲಿ ನಂಬರ್ ನೋಡಿರ್ತೀರ ಆ ನಂಬರಿಗೆ ಕಾಲ್ ಮಾಡ್ಬೋದು. ಕಾಲ್ ಮಾಡಿ ನೀವು ಡೀಟೇಲ್ ತೊಗೊಬೋದು ಎನಿ ಟೈಮ್, ಯಾವಾಗ ಬೇಕಾದರೂ. ಬೆಳಿಗ್ಗೆ 9:00 ಸಂಜೆ 8:00 ತನಕ ಯಾವಾಗ ಬೇಕಾದರೂ ಕಾಲ್ ಮಾಡಿ ಡೀಟೇಲ್ ತೊಗೊಬೋದು, ಏನು ತೊಂದರೆ ಇಲ್ಲ. ಬಂದು ಗಾಡಿಗಳು ನೋಡಿ ನೋಡಿ ಮಾತಾಡಿ ತೊಗೊಂಡೋಗಿ, ನೆಗೋಷಿಯಬಲ್ ಆಗುತ್ತೆ. ಇಲ್ಲಿ ಹೇಳೋ ರೇಟು ಫೈನಲ್ ಅಲ್ಲ, ಎಲ್ಲೂ ಯಾವುದೂ ರೇಟು ಫೈನಲ್ ಆಗಿ ಹೇಳಲ್ಲ. ಇಲ್ಲಿ ಹೇಳ್ತಾ ಇರೋ ರೇಟ್ಗಳು ಯಾವುದು ಫೈನಲ್ ಅಲ್ಲ, ಅದರಿಂದ ನೆಗೋಷಿಯಬಲ್ ರೇಟ್ಸ್ ಇದೆಲ್ಲ. ತುಂಬ ಕಡಿಮೆ ರೇಟಲ್ಲಿ ನಿಮಗೆ ಗಾಡಿಗಳು ಸಿಗುತ್ತೆ. ಹಾಗೆಯೇ 2017 ಮಾಡಲ್ ಶಿಫ್ಟ್ ಇದೆ, ಶಿಫ್ಟ್ ಬೇಕಾದವರು ಕಾಲ್ ಮಾಡಿ ಡೀಟೇಲ್ ತೊಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಬೇರೊಂದು ವೀಡಿಯೋ ಜೊತೆಗೆ ಒಳ್ಳೆ ಗಾಡಿಗಳ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಹೋಗಲ್ಲ ಗೈಸ್. ಅದಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟು, ವೀಡಿಯೋ ಇಷ್ಟ ಆದಲ್ಲಿ ವೀಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬನ್ನಿ ಹೋಗೋಣ. ಜೈ ಹಿಂದ್, ಜೈ ಕರ್ನಾಟಕ.